ಹಸಿವು ಕಲಿಸುವ ಪಾಠ. ಭೂಮಿಯ ಮೇಲೆ ಹಸಿವು ಇಲ್ಲದ ಜೀವಿ ಒಂದೂ ಇರುವುದಿಲ್ಲ. ಪ್ರತಿಯೊಂದು ಜೀವಿಗೂ ಹಸಿವು ಆಗುತ್ತದೆ. ಬೇಡ ಎಂದು ಬಿಸಾಡುವ ಆಹಾರ ಪದಾರ್ಥಗಳನ್ನು ಇವಾಗ ಬೇರೆಯವರು ಕೊಟ್ಟರು. ತಿನ್ನಬೇಕಾದ ಪರಿಸ್ಥಿತಿಯಲ್ಲಿ ಬಂದು ಬಿಟ್ಟಿದ ಜೀವನ. ಭಿಕ್ಷಕನ ತಟ್ಟೆಗೆ ಬಿದ್ದ ಚಿಲ್ಲರೆ ಹಣದ ಶಬ್ದಕ್ಕಿಂತ ಅವನ ಹೊಟ್ಟೆ ಹಸಿವಿನ ಶಬ್ದವು ತುಂಬ ಜೋರಾಗಿತ್ತು. ಹಸಿವಾದಾಗ ಊಟ ಹಾಕಿ ಬೆಳೆಸಿರುವವರು ನಮ್ಮವರು. ಸಾಯುವ ನಿರ್ಧಾರವಿದ್ದಾಗ ಜೀವದ ಬೆಲೆ ತಿಳಿಸಿರುವವರು ನಮ್ಮವರು. ವೈದ್ಯನ ಕಣ್ಣಲ್ಲಿ ಕಣ್ಣೀರು. ಜಿನಿಗಿತು ಒಬ್ಬ ಬಡಬಾಲಕ. ಬಂದು ಹಸಿವೆ ಬಾರದಂತೆ ಇರುವ ಯಾವುದಾದರೂ ಔಷಧಿ ಇದೆಯಾ ಎಂದು ಕೇಳಿದಾಗ, ತಿಂದ ಅನ್ನ ಶಾಶ್ವತವಾಗಿ ಯಾರ ಹೊಟ್ಟೆಯಲ್ಲಿ ಇರಲ್ಲ, ಆದರೆ ಹಸಿವು ನೀಗಿಸಿದ ಆ ಗಳಿಗೆಯನ್ನು ಅರಿತವರು ಎಂದು ಮರೆಯಲಾರರು. ಹಸಿವು ಅಂತ ಬಂದಾಗ ಏನಾದರೂ ಕೊಡಿರಿ, ಹಂಗೆ ಕಳುಹಿಸಬೇಡಿ. ಏಕೆಂದರೆ ಹಸಿವು ಅನ್ನೋದು ನರಕಕ್ಕಿಂತ ದೊಡ್ಡದು. ಜೀವನದಲ್ಲಿ ಹಸಿವು, ಅವಮಾನ, ನೋವು, ಸೋಲು ಮತ್ತು ತಿರಸ್ಕಾರ ಕಲಿಸುವಷ್ಟು ಪಾಠ ಯಾವ ವಿದ್ಯಾಲಯವೂ ಕಲಿಸಲ್ಲ. ಹಸಿವಿಗಿಂತ ದೊಡ್ಡ ಶಿಕ್ಷಕ ಪ್ರಪಂಚದಲ್ಲಿರಲು ಸಾಧ್ಯವೇ ಇಲ್ಲ. ಸ್ವಾತಂತ್ರ್ಯ ಬಂದು ಎಷ್ಟೋ ವರ್ಷಗಳಾಗಿದ್ದರೂ ಬಡತನ ತೊಲಗುವ ಯಾವ ಲಕ್ಷಣವೂ ಕಾಣುತ್ತಿಲ್ಲ. ಈ ಭಯಂಕರ ಬಡತನ ಹಸಿವಿಗೆ ಕೊನೆಯೇ ಇಲ್ಲವೇ? ವಿಶ್ವ ಗುರುವಾಗಲು ಹೊರಟಿರುವ ನಮ್ಮ ದೇಶವು ಈಗ ಮಾತ್ರ ಹಸಿವೆಯಿಂದ ಬರಳುತ್ತಿದೆ. 2022 ಜಾಗತಿಕ ಹಸಿವೆ ಸೂಚ್ಯಂಕದಲ್ಲಿ ಅದರ ಸ್ಥಾನವು ಪಾಕಿಸ್ತಾನ, ಶ್ರೀಲಂಕಾ, ನೇಪಾಳ ಮತ್ತು ಬಾಂಗ್ಲಾದೇಶ ಮುಂತಾದ ನೆರೆ ದೇಶಗಳಿಗಿಂತಲೂ ಕೆಳಗೆ ಕುಸಿದಿದೆ. 121 ದೇಶಗಳನ್ನು ಒಳಗೊಂಡಿರುವ ಸೂಚ್ಯಂಕದಲ್ಲಿ ಭಾರತವು 107 ಸ್ಥಾನವನ್ನು ಪಡೆದರೆ ಪಾಕಿಸ್ತಾನದ ಸ್ಥಾನ 99. ಈ ಪಟ್ಟಿಯಲ್ಲಿ ಶ್ರೀಲಂಕಾವು ದಕ್ಷಿಣ ಏಷ್ಯಾದಲ್ಲಿ ಅಗ್ರಸ್ಥಾನವನ್ನು ಪಡೆದಿದೆ. ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾಗಿರುವ ಶ್ರೀಲಂಕಾವು 64 ಸ್ಥಾನವನ್ನು ಪಡೆದಿದೆ. ಹಸಿವೆ ಸೂಚ್ಯಂಕದಲ್ಲಿ ಆಫ್ಘಾನಿಸ್ತಾನವು ಹೊರತುಪಡಿಸಿ ಇತರ ಎಲ್ಲ ನೆರೆಯ ದೇಶಗಳು ಭಾರತಕ್ಕಿಂತ ಮೇಲಿವೆ. ಈ ಪಟ್ಟಿಯಲ್ಲಿ ಆಫ್ಘಾನಿಸ್ತಾನವು 139 ಸ್ಥಾನದಲ್ಲಿದೆ. ಭಾರತದ ನೆರೆಯ ದೇಶ ನೇಪಾಳ 81 ಸ್ಥಾನದಲ್ಲಿದ್ದರೆ ಬಾಂಗ್ಲಾದೇಶ 74 ಸ್ಥಾನವನ್ನು ಪಡೆದಿದೆ. ಆದರೆ ಎಲ್ಲ ದೇಶಗಳು ನಮ್ಮ ದೇಶದ ಜನರ ಹಸಿವೆಯನ್ನು ನಿಭಾಯಿಸುವುದರಲ್ಲಿ ಭಾರತಕ್ಕಿಂತ ಚೆನ್ನಾಗಿ ಕೆಲಸ ಮಾಡಿವೆ. ನಮ್ಮ ದೇಶದಲ್ಲಿ ಹಸಿವಿನ ಸಮಸ್ಯೆ ಗಂಭೀರವಾಗಿದೆ. ಆದ್ದರಿಂದ ನಾವು ಈ ಸಮಸ್ಯೆಯನ್ನು ತಡೆಗಟ್ಟಲು ನಮ್ಮ ಕೈಯಲ್ಲಾದ ಸಹಾಯವನ್ನು ನಾವು ಮಾಡಬೇಕು. ಆಹಾರವನ್ನು ವ್ಯರ್ಥವಾಗಿ ಉಪಯೋಗಿಸದೆ ಸರಿಯಾಗಿ ಉಪಯೋಗಿಸಿ ಆಹಾರವನ್ನು ಇಲ್ಲದವರಿಗೆ ಆಹಾರವನ್ನು ಕೊಡಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ತಪ್ಪದೇ ಒಂದು ಲೈಕ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.